ಇದೀಗ ನಮ್ಮ ಜೊತೆ ನೂತನರಾಗಿ ಪ್ರಮಾಣ ವಚನ ಸ್ವೀಕರಿಸಿರುತ್ತ ಎಸ್ ಟಿ ಸೋಮಶೇಖರ್ ಇದ್ದಾರೆ. ಸರ್, ಸರ್, ಅಂತಿಮವಾಗಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ಬಹಳ ಸಂತೋಷ ಆಗ್ತದೆ. ಪ್ರಮಾಣ ವಚನ ಸ್ವೀಕಾರ ಮಾಡಿದಂತ ಸಂದರ್ಭ ಕ್ಷೇತ್ರದ ಜನತೆ ಅಭಿನಂದನೆ ಹೇಳ್ತೀನಿ. ಅವರು ಪ್ರಾಮಾಣಿಕವಾಗಿ ನನ್ನನ್ನು ಮೂರನೇ ಬಾರಿ ಸ್ಪಂದಿಸಿದ್ದಕ್ಕೆ ಇವತ್ತು ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನವನ್ನ ಸಿಕ್ತಕ್ಕಂಥದ್ದು. ಅದಕ್ಕೆ ಕ್ಷೇತ್ರದ ಜನತೆ, ಕ್ಷೇತ್ರದ ನಾಯಕರುಗಳು ಮತ್ತೆ ರಾಜ್ಯ ಮಟ್ಟದ ನಾಯಕರುಗಳು ನನ್ನ ಚುನಾವಣೆಗೆ ಡೇ ನೈಟ್ ಕೆಲಸ ಮಾಡಿದ ಪ್ರಯುಕ್ತ ಇವತ್ತು ಈ ಕ್ಷೇತ್ರ ಈ ಮಟ್ಟಕ್ಕೆ ಬರ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತೆ ಎಲ್ಲರಿಗೂ ಕೂಡ ಅಭಿನಂದನೆಯನ್ನ ಹೇಳ್ತೀನಿ. ಸಂದರ್ಭ ಇಷ್ಟು ದಿನ 6 ತಿಂಗಳ ನಂತರ ಪ್ರಮಾಣ ವಚನ ಸ್ವೀಕಾರ ಮಾಡಿದಿರಿ, ಈಗ ಸೋಮಶೇಖರ್ ಅವರು ಯಾವ ಖಾತೆನ ಅಪೇಕ್ಷೆ ಪಡ್ತಾರೆ ಅಂತ? ಇಲ್ಲ ಇಲ್ಲ, ಮುಖ್ಯಮಂತ್ರಿಗಳು ಯಾವ ಖಾತೆ ಇದೆ ಅದನ್ನ ಯಾವ್ದಾದ್ರು ಒಂದು ಕೇಳಬೇಕು ಅಂತಕ್ಕಂಥದ್ದು. ಬೆಂಗಳೂರು ಖಾತೆ ಕೇಳ್ತೀನಿ, ಆಮೇಲೆ ನೋಡೋಣ, ತೀರ್ಮಾನ ಮಾಡ್ತೀವಿ. ಇದೀಗ ನಮ್ಮ ಜೊತೆ ನೂತನರಾಗಿ ಪ್ರಮಾಣ ವಚನ ಸ್ವೀಕರಿಸಿರುತ್ತ ಎಸ್ ಟಿ ಸೋಮಶೇಖರ್ ಇದ್ದಾರೆ. ಸರ್, ಸರ್, ಅಂತಿಮವಾಗಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಿರಿ, ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ಬಹಳ ಸಂತೋಷ ಆಗ್ತದೆ. ಪ್ರಮಾಣ ವಚನ ಸ್ವೀಕಾರ ಮಾಡಿದಂತ ಸಂದರ್ಭ ಕ್ಷೇತ್ರದ ಜನತೆ ಅಭಿನಂದನೆ ಹೇಳ್ತೀನಿ. ಅವರು ಪ್ರಾಮಾಣಿಕವಾಗಿ ನನ್ನನ್ನು ಮೂರನೇ ಬಾರಿ ಸ್ಪಂದಿಸಿದ್ದಕ್ಕೆ ಇವತ್ತು ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನವನ್ನ ಸಿಕ್ತಕ್ಕಂಥದ್ದು. ಅದಕ್ಕೆ ಕ್ಷೇತ್ರದ ಜನತೆ, ಕ್ಷೇತ್ರದ ನಾಯಕರುಗಳು ಮತ್ತೆ ರಾಜ್ಯ ಮಟ್ಟದ ನಾಯಕರುಗಳು ನನ್ನ ಚುನಾವಣೆಗೆ ಡೇ ನೈಟ್ ಕೆಲಸ ಮಾಡಿದ ಪ್ರಯುಕ್ತ ಇವತ್ತು ಈ ಕ್ಷೇತ್ರ ಈ ಮಟ್ಟಕ್ಕೆ ಬರ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತೆ ಎಲ್ಲರಿಗೂ ಕೂಡ ಅಭಿನಂದನೆಯನ್ನ ಹೇಳ್ತೀನಿ. ಸಂದರ್ಭ ಇಷ್ಟು ದಿನ 6 ತಿಂಗಳ ನಂತರ ಪ್ರಮಾಣ ವಚನ ಸ್ವೀಕಾರ ಮಾಡಿದಿರಿ, ಈಗ ಸೋಮಶೇಖರ್ ಅವರು ಯಾವ ಖಾತೆನ ಅಪೇಕ್ಷೆ ಪಡ್ತಾರೆ ಅಂತ? ಇಲ್ಲ ಇಲ್ಲ, ಮುಖ್ಯಮಂತ್ರಿಗಳು ಯಾವ ಖಾತೆ ಇದೆ ಅದನ್ನ ಯಾವ್ದಾದ್ರು ಒಂದು ಕೇಳಬೇಕು ಅಂತಕ್ಕಂಥದ್ದು. ಬೆಂಗಳೂರು ಖಾತೆ ಕೇಳ್ತೀನಿ, ಆಮೇಲೆ ನೋಡೋಣ, ತೀರ್ಮಾನ ಮಾಡ್ತೀವಿ. ಎಷ್ಟು ಸೋಮಶೇಖರ್ ಅವರ ಮಾತು ಕ್ಯಾಮರಾ ಪರ್ಸನ್ ಚಂದ್ರ.